ನೆಲಮಂಗಲ ತಾಲೂಕಿನ ಮೂಡಲಪಾಳ್ಯದ ಪ್ರತೀಕ್ಷಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಶಾಲೆಗೆ 10 ವರ್ಷ ತುಂಬಿದ ಹಿನ್ನೆಲೆ ಪ್ರತೀಕ್ಷಾ ದಶಕ ಸಂಭ್ರಮ ಎಂಬ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ವಾರ್ಷಿಕೋತ್ಸವದ ಚಾಲನೆಗೆ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಮ್ಮಯ್ಯ, ಉದ್ಯಮಿ ಹಾಗೂ ಭವಾನಿ ಶಂಕರ್ ಗ್ರೂಪ್ಸ್ ಮಾಲೀಕರು ಬೈರೇಗೌಡರು, ಎಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಮ್ಮ ಮುನಿರಾಜು, ಉಪಾಧ್ಯಕ್ಷರು ವನ್ನಗಂಗಮ್ಮ, ಸದಸ್ಯ ಮಂಜುನಾಥಯ್ಯ ಸೇರಿದಂತೆ ಇನ್ನಿತರ ಗಣ್ಯರ ಸಮ್ಮುಖದಲ್ಲಿ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು. ಪ್ರತೀಕ್ಷಾ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕ ಕಾರ್ಯದರ್ಶಿ ಕೃಷ್ಣಮುನಿ ನೇತೃತ್ವದಲ್ಲಿ ನಡೆದ ಶಾಲಾ ವಾರ್ಷಿಕೋತ್ಸವದ ಪ್ರತೀಕ್ಷಾ ದಶಕ ವೇದಿಕೆ ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಹಾಗೂ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಹಾಗೂ ಉತ್ತಮ ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದ ಶಾಲಾ ಮಕ್ಕಳುಗಳಿಗೆ ಬಹುಮಾನ ನೀಡಿ ಸನ್ಮಾನಿಸಲಾಯಿತು. ಏನು ಕ್ವಾಲಿಟಿ ಪ್ರತೀಕ್ಷಾ ಅಂದ್ರೆ ಏನು ಗುಣಮಟ್ಟ ಅನ್ನೋ ಲೆಕ್ಕಾಚಾರ ಇದೆಯೋ ನಿಮ್ಗೆಲ್ಲರಿಗೂ, ನೀವೆಲ್ಲರೂ ಸೇರಿ ನಮ್ಮನ್ನ ಬೆಳೆಸಿದೀರಾ ಇಲ್ಲಿವರೆಗೂ ಕೂಡ. ಪ್ರತೀಕ್ಷಾ ದಶಕ ಸಂಭ್ರಮವನ್ನು ಆಚರಿಸ್ತಾ ಇದೆ, ಅದರ ಕ್ವಾಲಿಟಿ ಇರ್ಬೋದು ಮತ್ತು ನಮ್ಮ ಸರ್ವಿಸ್ ಇರ್ಬೋದು ಅದೆಲ್ಲರಿಗೂ ಗೊತ್ತಿರೋವಂಥ ವಿಚಾರನೇ. ನಿಮ್ಮ ನೀವಿಲ್ಲದೆ ನಾವಿಲ್ಲ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪೋಷಕರೇ ನಮ್ಮ ಮನೆ ದೇವರು ಅಂತ. ಯಾಕೆಂದರೆ ನೀವು ಇಲ್ಲ ಅಂದರೆ ನಾವ್ಯಾರು ಇಲ್ಲಿ ನಿಂತ್ಕೊಳಕ್ಕೆ ಆಗ್ತಾನೇ ಇರಲಿಲ್ಲ. ಆ ಉದ್ದೇಶದಿಂದ ನೀವು ಹೇಗೆ ಪ್ರತೀಕ್ಷಾ ಸ್ಕೂಲನ್ನು ಈ ಒಂದು ನಮ್ಮನ್ನು ಬೆಳೆಸಿದಿರೋ, ನೀವೆಲ್ಲರ ಪ್ರೋತ್ಸಾಹ ನಮ್ಮ ಮೇಲೆ ಇರುತ್ತೆ, ನಿಮ್ಮೆಲ್ಲರ ಸಹಾಯ ಸಹಕಾರ ನಮ್ಮ ಮೇಲೆ ಇರುತ್ತೆ ಅಂತ ನಾನು ಭಾವಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. Very good, you did a nice job in all the knowledge. Very good children. Second place, Bindu Shri, you third place. Come on this stage and collect the medals. Very good children. They are all-rounders in all the type of skills. Very good for the toppers of the particular classes. Congrats children. The group games. Volleyball boys volleyball, pink team is a winner, white team is a runner. Come on this stage boys. Come on this stage children. ವೆರಿ ಗುಡ್ ಚಿಲ್ಡ್ರನ್. ಪಿ ಯು ಕಾಲೇಜಿನ ಪ್ರಾಂಶುಪಾಲರು ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ. They had participated so many children in one group. Congratulations children, give them a big round of applause. Please give them a big round. I'm requesting from 7th standard short put, high jump, hurdles. Now Vaishnavi KS from 3 games she got first prize. And Likita YT from 7th standard, 600 meters running race, high jump and hurdles. One more event, 400. In the event, 4 into 100 meters relay. Thank you very much and also congratulations to dear students. ಇಲ್ಲಿ ನೋಡಿ
ಕಬಡ್ಡಿ, ದೇ ಗೋಟ್ ಸೆಕೆಂಡ್ ಪ್ಲೇಸ್. ಕಬಡ್ಡಿಯಲ್ಲಿ ಎರಡನೇ ಸ್ಥಾನವನ್ನ ಪಡೆದು ಕ್ಲಸ್ಟರ್ ಲೆವೆಲ್ ಅಲ್ಲಿ ನಮ್ಮ ಶಾಲೆಗೆ ಪ್ರಶಸ್ತಿಯನ್ನ ತಂದುಕೊಟ್ಟಿದ್ದಾರೆ. ಎಲ್ಲಾ ವಿದ್ಯಾರ್ಥಿನಿಯರಿಗೆ ತಮ್ಮ ಹೃದಯದ ಧನ್ಯವಾದಗಳು. ಸ್ಪೋರ್ಟ್ಸ್ ಅಲ್ಲಿ ಜಾಸ್ತಿ ಹೆಣ್ಮಕ್ಳೇ ಇದ್ದಾರೆ, ಏಕೆಂದ್ರೆ ಇವತ್ತು ಹೆಣ್ಮಕ್ಳು ತುಂಬಾ ಮುಂದೆ ಬರ್ತಾ ಇರೋದಕ್ಕೆ ಇದೊಂದು ಸಾಕ್ಷಿ ಅಂತಾನೆ ಹೇಳ್ಬೋದು. ಎಲ್ಲ ಹೆಣ್ಮಕ್ಳಿಗೆ ತುಂಬ ಹೃದಯದ ಧನ್ಯವಾದಗಳು, ಹಾಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನ ಪಡೆದು ನಮ್ಮ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಅಂಡ್ ಒನ್ ಮೋರ್ ಸ್ಟೂಡೆಂಟ್ ವಸಂತ್ ಎಸ್, ಗೆಟ್ ರೆಡಿ ಫ್ರಮ್ 10th ಸ್ಟ್ಯಾಂಡರ್ಡ್, ಗೆಟ್ ರೆಡಿ ಟು ರಿಸೀವ್ ದ ಪ್ರೈಸ್. ಸರ್ ಹಾಗೆ ನಿಂತ್ಕೊಳ್ಳಿ. ಕಂಗ್ರಾಚ್ಯುಲೇಷನ್ ಡಿಯರ್ ಸ್ಟೂಡೆಂಟ್. ಸರ್ ಎಲ್ಲ ನನ್ನ ಪ್ರೀತಿಯ ಪೋಷಕರಲ್ಲಿ ಶ್ರೀ ಎನ್, ಶಿ ಗೋಟ್ ಫಸ್ಟ್ ಪ್ರೈಸ್ ಫ್ರಮ್ ಹೈ ಜಂಪ್ ಅಂಡ್ ಟ್ರಿಪಲ್ ಜಂಪ್ ಇನ್ ದ ಕ್ಲಸ್ಟರ್ ಲೆವೆಲ್. ಎ ವಂಡರ್ಫುಲ್ ಸ್ಪೋರ್ಟ್ಸ್ ಕಾರ್ ಫ್ರಮ್ ಪ್ರತೀಕ್ಷಾ ಇಂಟರ್ನ್ಯಾಷನಲ್ ಸ್ಕೂಲ್. ಬಿಂದುಶ್ರೀ ಎನ್, ಶಿ ಗೋಟ್ ಫಸ್ಟ್ ಪ್ರೈಸ್ ಫ್ರಮ್ ಹೈ ಜಂಪ್ ಅಂಡ್ ಟ್ರಿಪಲ್ ಜಂಪ್. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಆಲ್ಸೋ ಕಂಗ್ರಾಚ್ಯುಲೇಷನ್ ಡಿಯರ್ ಸ್ಟೂಡೆಂಟ್ ಹರ್ಷಿತಾ. ಇದಿಷ್ಟೇ ಅಲ್ಲ, ವಿಜೇತರಾಗಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಕ್ಲಸ್ಟರ್ ಲೆವೆಲ್ ಅನ್ನ ಬಿಟ್ಟು ತಾಲೂಕು ಮಟ್ಟದಲ್ಲಿ ಎಲ್ಲ ಶಾಲೆಗಳು ಭಾಗವಹಿಸಿದ್ದು, ಅದರಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಮೊದಲ ಬಿಂದುಶ್ರೀ ಎನ್ 400 ಮೀಟರ್ಸ್ ಫಸ್ಟ್ ಪ್ಲೇಸ್. The event discus throw. Thank you very much and also congratulations dear student. ಭಾಗವಹಿಸಿದ್ದು ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ, ಅದರಲ್ಲಿ ವಸಂತ ಎಸ್ ಫ್ರಮ್ 10th ಸ್ಟ್ಯಾಂಡರ್ಡ್ ಹ್ಯಾಮರ್ ಥ್ರೋ, ಹಿ ಗಾಟ್ ಸೆಕೆಂಡ್ ಪ್ಲೇಸ್. ಎಲ್ಲಾ ವಿದ್ಯಾರ್ಥಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲಾ ಪೋಷಕರಲ್ಲಿ ತಾಳ್ಮೆ ಅನ್ನೋದು ಮೀರ್ತಾ ಇದೆ ಅನ್ಸುತ್ತೆ. ಚಪ್ಪಾಳಿನೂ ಹೊಡಿತಿಲ್ಲ, ಮುಖದಲ್ಲಿ ನಗುನು ಕಾಣ್ತಾ ಇಲ್ಲ. ದಯವಿಟ್ಟು ಸ್ಮೈಲ್ ಕೊಟ್ಕೊಂಡು ಚಪ್ಪಾಳೆ ಮಾಡಿದ್ರೆ ನಮಗೂ ಒಂದು ಹುಮ್ಮಸ್ಸು. ನೀವು ಕಾಯ್ತಾ ಇರೋದು ಕಲ್ಚರಲ್ ಪ್ರೋಗ್ರಾಮ್ಗೆ ಅಂತ ಗೊತ್ತು, ಅದನ್ನು ಮಾಡೇ ಮಾಡ್ತೀನಿ ಬಿಡಲ್ಲ. ನಮ್ದೇ ಸ್ಕೂಲು, ಅಲ್ಲೂ ಕೂಡ ಫಸ್ಟ್ ಪ್ಲೇಸು. ಹರ್ಷಿತಾ ಅಂಡ್ ಟೀಮು ಫುಟ್ಬಾಲ್ ಅಲ್ಲಿ ತಾಲೂಕ್ ಲೆವೆಲ್ ಅಲ್ಲಿ ನಮ್ದೇ ಹೆಸರು ಪ್ರತೀಕ್ಷಾ ಇಂಟರ್ನ್ಯಾಷನಲ್ ಸ್ಕೂಲ್ ಫ್ರಮ್ ದ ಈವೆಂಟ್ ಫುಟ್ಬಾಲ್. ಹರ್ಷಿತಾ ಅಂಡ್ ಟೀಮ್, ದೇ ಸೆಕ್ಯೂರ್ಡ್ ಫಸ್ಟ್ ಪ್ಲೇಸ್. ರೀಚ್ ಆಗಿ ಸ್ಟೇಟ್ ಲೆವೆಲ್ ಕೂಡ ರೆಪ್ರೆಸೆಂಟ್ ಮಾಡಿದ್ದಾರೆ, ಈಗ ಡಿಸ್ಟ್ರಿಕ್ಟ್ ಲೆವೆಲ್ ಅನ್ನ ದಾಟ್ತಾ ಇದ್ದಾರೆ. ವೈಷ್ಣವಿ ಕೆ ಎಸ್ ಫ್ರಮ್ 7th ಸ್ಟ್ಯಾಂಡರ್ಡ್, ಶಿ ಗೋಟ್ ಸೆಕೆಂಡ್ ಪ್ಲೇಸ್ ಫ್ರಮ್ ದ ಈವೆಂಟ್ ಐ ಜಂಪ್. ರೀಚ್ ಆಗ್ತಾ ಹೋದಂತೆ ಟಾಸ್ಕ್ ಡಿಫಿಕಲ್ಟ್ ಆಗುತ್ತೆ, ಹಾಗಾಗಿ ನಮ್ಮ ಪ್ರೈಸ್ ಕೂಡ ಪ್ರಯತ್ನ ಇರಬೇಕು. ಸ್ಟ್ಯಾಂಡರ್ಡ್ ಬಿಂದುಶ್ರೀ ಎನ್, ಶಿ ಗೋಟ್ ಫಸ್ಟ್ ಪ್ರೈಸ್ ಫ್ರಮ್ 400 ಮೀಟರ್ಸ್ ರನ್ನಿಂಗ್ ರೇಸ್. And also the both students Vaishnavi KS and Bindushri Yam, they represented state level tournament in Udupi. They represented state level tournament in Udupi. Nikhil got the first place, pole
pole vault. He got first place in the event pole vault. Wow, beauty. Thank you very much, and as a congratulation at your students and Nikhil P. Is a winner, come on the stage and collect the medals. And it is a group event. Yeah, they got a wonderful trophy. Very good, children. Dear parents, give them a big round of applause. Give them a big round of applause. Okay, ready. Hey guys. ಕೂಡ ಭಾಗವಹಿಸಿದ್ದು ಈ ಒಂದು ಸ್ಪರ್ಧೆಯು ತುಮಕೂರಿನಲ್ಲಿ ಆಯೋಜಿಸಲಾಗಿತ್ತು. ನಮ್ಮ ನೆಚ್ಚಿನ ವಿದ್ಯಾರ್ಥಿನಿ ಮೇಘನಾ ಟಿ ಎಸ್ 10ನೇ ತರಗತಿಯಿಂದ 2ನೇ ಸ್ಥಾನವನ್ನ ಪಡೆದು ನಮ್ಮ ಶಾಲೆಗೆ ಉತ್ತಮವಾದ ಹೆಸರನ್ನ ತಂದುಕೊಟ್ಟಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ 2ನೇ ಸ್ಥಾನ. ಈ ವಿದ್ಯಾರ್ಥಿನಿಗೆ ಎಲ್ಲರೂ ಚಪ್ಪಾಳೆ ತಟ್ಟೋದ್ರ ಮೂಲಕ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲಾ ಮುಖ್ಯ ಅತಿಥಿಗಳು ಆಕೆಗೆ ಪ್ರಶಸ್ತಿ ಪ್ರದಾನ ಮಾಡೋದ್ರ ಮೂಲಕ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಂತದಲ್ಲಿ ವಿವೇಕಾ ವಿದ್ಯಾರ್ಥಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದು ನಮ್ಮ ಶಾಲೆಯ ಹೆಸರನ್ನ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಎಲ್ಲಾ ವಿದ್ಯಾರ್ಥಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು. 2ನೇ ಪ್ಲೇಸ್ ಅನ್ನು ಪಡ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬಂದು ತಮ್ಮ ಪ್ರಶಸ್ತಿಗಳನ್ನ ಪಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರ್, ಪ್ರದಾನ ಮಾಡ್ತಾ ಇದ್ದೀವಿ. ಎಲ್ಲಾ ವಿದ್ಯಾರ್ಥಿನಿಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಪ್ರಶಸ್ತಿ ಪ್ರದಾನ ಮಾಡಿ ಇನ್ನು ಈ ಸಂದರ್ಭದಲ್ಲಿ ಪ್ರತೀಕ್ಷಾ ದಶಕ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವಿವಿಧ ಗಣ್ಯರು, ಗ್ರಾಮೀಣ ಭಾಗದ ಶಾಲೆಯಾದರೂ ಯಾವುದೇ ಕುಂದುಕೊರತೆಗಳಿಲ್ಲದೆ ಅದರಲ್ಲೂ ಈ ಭಾಗದ ಪೋಷಕರ ಮಕ್ಕಳುಗಳಿಗೆ ಉತ್ತಮ ಪಾಠ ಪ್ರವಚನಗಳ ಮೂಲಕ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಪ್ರತೀಕ್ಷಾ ಶಾಲೆಯ ಆಡಳಿತ ವರ್ಗ ಶ್ರಮಿಸುತ್ತಿದೆ. ಶಾಲೆಯ ಪ್ರಾರಂಭದ ದಿನಗಳಲ್ಲಿ ಕಡಿಮೆ ಸಂಖ್ಯೆಯಲ್ಲಿದ್ದ ಮಕ್ಕಳು ಶಾಲಾ ಆಡಳಿತ ವರ್ಗದವರ ಉತ್ತಮ ಪಾಠ ಪ್ರವಚನಕ್ಕೆ 800ಕ್ಕೂ ಹೆಚ್ಚು ಮಕ್ಕಳು ಶಾಲೆಯಲ್ಲಿ ಕಂಡುಬರುತ್ತಿರುವುದು ಸಾಕ್ಷಿಯಾಗಿದೆ. ಮುಂದಿನ ದಿನಗಳಲ್ಲಿ ಶಾಲೆ ಇನ್ನಷ್ಟು ಅಭಿವೃದ್ಧಿ ಹೊಂದಿ ಸಮಾಜಕ್ಕೆ ಸಂಸ್ಕಾರಯುತ ವಿದ್ಯಾವಂತ ಮಕ್ಕಳನ್ನು ಕೊಡುಗೆಯಾಗಿ ನೀಡಲಿ ಎಂದು ಶುಭ ಹಾರೈಸಿದರು. ಇನ್ನು ಹಲವು ವರ್ಷಗಳಿಂದ ಉತ್ತಮ ಪಾಠ ಪ್ರವಚನಗಳ ಮೂಲಕ ಸಾವಿರಾರು ಮಕ್ಕಳನ್ನು ಸಮಾಜಕ್ಕೆ ನೀಡಿದ ಪ್ರತೀಕ್ಷಾ ಇಂಟರ್ನ್ಯಾಷನಲ್ ಸ್ಕೂಲ್ನ ಶಿಕ್ಷಕರುಗಳಿಗೆ ಸನ್ಮಾನಿಸಲಾಯಿತು. ವಿದ್ಯೆ ಕಲಿಸದ ತಂದೆ, ನಾವೇನು ಅಂದ್ಕೊಂಡಿದೀವಿ ಅಂದ್ರೆ ಓದೋದನ್ನ ಕಲಿಸ್ತಕ್ಕಂತ ಟೀಚರ್ ಶಾಲೆ ಅಂತ ಅಂದ್ಕೊಂಡಿದೀವಿ. ಅವನು ಯಾಕೆ ಹೇಳ್ದ ಸರ್ವಜ್ಞ? ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ, ಜಗದೊಳ ಈ ಮೂರು ಜನ ಶುದ್ಧ ವೈರಿಗಳು. ಈ ಮೂರು ಜನ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂತೆ. ಈ ಶಾಲೆ 10 ವರ್ಷ ಈ ರೂರಲ್ ಪಾರ್ಟ್ದಲ್ಲಿ ಬೇರೆ ಶಾಲೆ ಕಾಂಪಿಟೇಷನ್ ಮಾಡ್ಬೇಕಂದ್ರೆ ಕಷ್ಟ ಇದೆ. ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಇನ್ನೂ ಕೊಡಲಿಕ್ಕೆ ಪ್ರಯತ್ನ ಪಡಲಿ. ಕೆಲವು ಮಕ್ಕಳು, ಹೆಣ್ಣು ಮಕ್ಕಳಂತೂ ಬಹಳ ಆಕ್ಟಿವ್ ಆಗಿ ಸುಮಾರು ಪ್ರೈಸ್ 8, 10, 9 ಪ್ರೈಸು ಸ್ಟೇಟ್ ಲೆವೆಲ್ ಹೋಗಿ ತೆಗೆದ್ರು. ನಮ್ಮಲ್ಲಿ ಮೊನ್ನೆ ಶುಭಾಸಾರದಲ್ಲಿ ಒಂದು ಮಗು ಶಾಲೆ ಬಿಟ್ಟದ್ರೆ 3-4 ವರ್ಷ ಶಾಲೆ ಬಿಟ್ಟಂತ ವಿದ್ಯಾರ್ಥಿನ
ನಮ್ಮ ಟೀಚರ್ ಶಾಲೆಗೆ ಸೇರಿಸಿದ್ಮೇಲೆ ಅವನು ಮೊನ್ನೆ ಲಾಸ್ಟ್ ವೀಕಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಸೆಕೆಂಡ್ ಪ್ಲೇಸ್ ಕಬಡ್ಡಿಯಲ್ಲಿ ಬಂದ ಹುಡುಗ. ಶಾಲೆ ಬಿಟ್ಟಂತ ವಿದ್ಯಾರ್ಥಿ, ನಮ್ಮ ಗೌರ್ಮೆಂಟ್ ಶಾಲೆ ಸುಭಾಷ್ ಸರ್ದ ಮಗು ನ್ಯಾಷನಲ್ ಅಲ್ಲಿ ಸೆಕೆಂಡ್ ಬಂದ ನೋಡಿ. ಎಂತ ಪ್ರತಿಭೆ ಇರುತ್ತೆ ಮಕ್ಕಳಿರ್ತಕ್ಕಂಥ ಪ್ರತಿಭೆಯನ್ನ ಗುರುಸಿ ಪ್ರೋತ್ಸಿಸ್ತಕ್ಕಂಥ ಕೆಲಸ ಟೀಚರ್ದಾಗಬೇಕು, ಪೋಷಕರದಾಗಬೇಕು ಅಂತ ಹೇಳಿ ಹೇಳ್ತಾ ಎಲ್ಲರಿಗೂ ಓದಿಸ್ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಜಯ ಕರ್ನಾಟಕ ಮಾತು. ಎವರಿ ಸ್ಟೂಡೆಂಟ್ ಕೂಡ ಮೆಮೊರಬಲ್ ಡೇ ಇರ್ತದೆ ಸ್ಕೂಲ್ ಡೇ ಅಂದ್ರೆ. ನಿಮ್ಗೆ ಒಂದು ವಿಷಯ ಹೇಳ್ತೀನಿ, ಲೈಫ್ ಅಲ್ಲಿ ಗೋಲ್ ಇಟ್ಕೊಂಡು ನೀವು ಅದನ್ನ ಅಚೀವ್ ಮಾಡಕ್ ಹೋದ್ರೆ ಅಚೀವ್ ಮಾಡೇ ಮಾಡ್ತೀರಾ. ನಾನು ಹಳ್ಳಿಲಿ ಇದ್ದೀನಿ, ಹಳ್ಳಿಲಿ ಓದ್ತಾ ಇದೀನಿ ಅಂತ ಬಿಟ್ಟು ಇರುವಂತ 90% ಅಧಿಕಾರಿಗಳು ಕೂಡ ಹಳ್ಳಿ ಸ್ಕೂಲ್ನಾಗ ಓದಿರುವಂತವ್ರೆ, ಎಲ್ಲ ಅಚೀವ್ಮೆಂಟ್ ಮಾಡುವಂತವ್ರು ಹಳ್ಳಿಯವ್ರೆ, ನಾನು ಕೂಡ ಹಳ್ಳಿಯವನೇ. ಎಲ್ರಿಗೂ ಕೂಡ ತಾವೇನ್ ಮಾಡ್ತೀರಿ ಅದನ್ನ ಗೋಲ್ ಇಟ್ಕೊಂಡು ಮಾಡಿದಾಗ ಅಚೀವ್ಮೆಂಟ್ ಪಕ್ಕ ಆಗ್ತದೆ. ಅದೇ ರೀತಿ ಒಂದು ರಿಕ್ವೆಸ್ಟ್, ಎಲ್ರಿಗೂ ಕೂಡ ಸಮ್ ರೆಸ್ಪೆಕ್ಟ್ ಯುವರ್ ಫ್ಯಾಮಿಲಿ, ರೆಸ್ಪೆಕ್ಟ್ ಯುವರ್ ಮದರ್ ಫಾದರ್ ಅಂಡ್ ಯುವರ್ ಸೆಲ್ಫ್ ಆಲ್ಸೋ. ಕಳೆದ 10 ವರ್ಷಗಳಿಂದ ತನ್ನದೇ ಆದಂತ ಸಮಾಜದಲ್ಲಿ ಛಾಪನ್ನ ಮೂಡಿಸುತ್ತಾ ನಮ್ಮ ವಿದ್ಯಾರ್ಥಿಗಳ ವೈಯಕ್ತಿಕವಾದಂತಹ ಶೈಕ್ಷಣಿಕ ಗುಣಮಟ್ಟವನ್ನ ಕಾಯ್ದು ಇಂದು 10 ವರ್ಷಗಳು ಕಳೆದಿದೆ ಅಂತ ಹೇಳೋದಕ್ಕೆ ನಾನು ಹರ್ಷಿಸುತ್ತೇನೆ. ವೇದಿಕೆ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ನೃತ್ಯ ಪ್ರದರ್ಶನ ನೀಡಿದ್ರು. 100 ಸಂಖ್ಯೆಯಲ್ಲಿ ಆಗಮಿಸಿದ್ದ ಶಾಲಾ ಪೋಷಕರು ಮಕ್ಕಳ ನೃತ್ಯಗಳನ್ನು ಕಂಡು ಸಂತಸಗೊಂಡ್ರು. ನೋಡಿದ್ವಿ ಒಂದೇ ಒಂದು ದೊಡ್ಡ ಮಕ್ಕಳ ಪರ್ಫಾರ್ಮೆನ್ಸ್ ನೋಡಿ ಆಮೇಲೆ ವಾಪಸ್ ಚಿಕ್ಕ ಮಕ್ಕಳ ಪರ್ಫಾರ್ಮೆನ್ಸ್ ಬರ್ತೀವಿ. ಎಸ್, ಸೊ SSLC ಮಕ್ಕಳನ್ನ ಒಂದು ಕೊನೆ ಪರ್ಫಾರ್ಮೆನ್ಸ್ ಇದು, ಅವರ ಸ್ಕೂಲ್ ಮೆಮೊರೀಸ್ ಅಲ್ಲಿ ಸಿಗುವಂತ ಒಂದು ಕೊನೆ ಪರ್ಫಾರ್ಮೆನ್ಸ್. ಈ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ಕಾನ್ಸೆಪ್ಟ್ ಬಂದು ಸ್ಕೂಲ್ ಮುಗಿಯುತ್ತೆ, ಕಾಲೇಜ್ ಲೈಫ್ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಅನುಭವನ ಅವ್ರು ಹಂಚ್ಕೊಳಕ್ ಬರ್ತಾರೆ. ಯಾವ ರೀತಿ ಒಂದು ಇಮ್ಯಾಜಿನೇಷನ್ ಇರುತ್ತೆ, ಆ ಇಮ್ಯಾಜಿನೇಷನ್ ಲೈಫ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಮ್ ಮುಂದೆ ಶೇರ್ ಮಾಡಕ್ ಬರ್ತಾರೆ. ಲೆಟ್ ಅಸ್ ಜಾಯಿನ್ ಅವರ್ ಹ್ಯಾಂಡ್ಸ್ ಟು ವೆಲ್ಕಮ್ ದ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಇದು ಅವ್ರ ಲಾಸ್ಟ್ ಪರ್ಫಾರ್ಮೆನ್ಸ್ ಸ್ಕೂಲಿಂಗ್ ಅಲ್ಲಿ, ತಿರ್ಗಾ ಅವ್ರ ಸ್ಕೂಲಿಂಗ್ ಬರಲ್ಲ, ಇದು ಅವರ ಲಾಸ್ಟ್ ಪರ್ಫಾರ್ಮೆನ್ಸ್. Thank you.
ಜೋರಾಗಿ ಚಪ್ಪಾಳೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಮ್ಮ ಪ್ರತೀಕ್ಷಾ ಇಂಟರ್ನ್ಯಾಷನಲ್ ಶಾಲೆಗೆ ಬಂದಿರುವಂತಹ ಎಲ್ಲರಿಗೂ ನಾವು ಅಭಿನಂದನೆಗಳನ್ನು ಕೋರುತ್ತಿದ್ದೇವೆ. Something about tonight.